ಗೈಸ್ ಇನ್ನು ಒಂದು ಕ್ವೆಶ್ಚನ್ ಇದೆ ಇದು ಕೂಡ 5 ಮಾರ್ಕ್ಸ್ ಕ್ವೆಶ್ಚನ್ ಇದರಲ್ಲಿ ಒಂದು ಎಕ್ಸ್ಟ್ರಾ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಬೇಕು ಏನು ಅಂತ ಹೇಳ್ತೀನಿ ರಮೇಶ್ ಲಿಮಿಟೆಡ್ ಇಶ್ಯೂಡ್ 80,000 ಶೇರ್ಸ್ ಆಫ್ ರುಪೀಸ್ 10 ಈಚ್ ಅಟ್ ಎ ಪ್ರೀಮಿಯಂ ಆಫ್ 20% Mr. A underwrite 80% of the issue. The company received for 75% of the issue, which 40,000 applications bear the rubber stamp of Mr. A. Underwriting commission is 4% of the issue price. Determine the net liability of Mr. A and calculate the underwriting commission. The head. ಒಬ್ನೇ ಇರೋದು ಅಂಡರ್ ರೈಟರ್ ಇಬ್ಬರಿಬ್ರಿಲ್ಲ ಕರೆಕ್ಟ್ ಮಿಸ್ಟರ್ ಎ ಅಂತ ಒಬ್ಬಿದ್ದಾನೆ ಹೌದಾ ಮತ್ತೆ ಕಂಪನಿ ಬರ್ತಾ ಇದೆ ಎ ಮತ್ತೆ ಕಂಪನಿ ಬರ್ತಾ ಇದೆ ಕರೆಕ್ಟ್ ಏನಪ್ಪ ಮಿಸ್ಟರ್ ಎ ಮತ್ತೆ ಕಂಪನಿ ಬರ್ತಾ ಇದೆ ಇದನ್ನ ಏನಂತ ಕರೆಯೋಣ ಪರ್ಟಿಕ್ಯುಲರ್ಸ್ ಅಂತ ಕರೆಯೋಣ ಈಗ ಟೋಟಲ್ ಗ್ರಾಸ್ ಲಯಬಿಲಿಟಿ ಈ ಕ್ವಶನ್ ಒಂದ್ ಸ್ವಲ್ಪ ನಿಧಾನಕ್ಕೆ ಓದ್ಬೇಕು ಅರ್ಥ ಮಾಡ್ಕೋಬೇಕು ನೋಡಿ ಕಂಪನಿ ಟೋಟಲ್ ಆಗಿ ಇಶ್ಯೂ ಮಾಡಿರೋದು 80,000 ಶೇರ್ಸ್ ಕರೆಕ್ಟಾ ಇದರಲ್ಲಿ ಎ ಎಷ್ಟು ಒಪ್ಕೊಂಡಿದಾನಂತೆ 80% ಎ ಅಂಡರ್ ರೈಟ್ 80% ಆಫ್ ದ ಇಶ್ಯೂ ಅಂತ ಹೇಳಿದ್ದಾರೆ ಅಂದ್ರೆ 80,000ದಲ್ಲಿ 80% ಮಾತ್ರ ಎ ಒಪ್ಕೊಂಡಿರೋದು 80% ಅಂದ್ರೆ ಎಷ್ಟು ಬರುತ್ತೆ 64,000 ಬರುತ್ತೆ ಹಾಗಾದ್ರೆ 80,000 ನಲ್ಲಿ ಎ 64,000 ಒಪ್ಕೊಂಡಿದ್ದಾನೆ ಮಾಡಕ್ಕೆ ಅಂದ್ರೆ ಇನ್ ಉಳಿದಿದ್ದು ಯಾರು ಮಾಡಬೇಕು ಕಂಪನಿ ಮಾಡಬೇಕು ಎಷ್ಟು ಮಾಡಬೇಕಾಗುತ್ತೆ 16,000 ಶೇರ್ಸ್ ನ ಮಾಡಬೇಕಾಗುತ್ತೆ ಕರೆಕ್ಟ್ ಈಗ ಇದರಲ್ಲಿ ಫಸ್ಟ್ ಏನ್ ಮೈನಸ್ ಮಾಡಬೇಕು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಮೈನಸ್ ಮಾಡಬೇಕು ಬಟ್ ಎಷ್ಟಿದೆ ಅಂತ ಗೊತ್ತಿಲ್ಲ ಆದ್ರೆ ಕಂಟಿನ್ಯೂ ಮಾಡಿ ದಿ ಕಂಪನಿ ರಿಸೀವ್ಸ್ ದಿ ಅಪ್ಲಿಕೇಶನ್ಸ್ ಆಫ್ ಆರ್ 75% ಆಫ್ ದ ಇಶ್ಯೂ ಅಲ್ಲಿಗೆ ಟೋಟಲ್ ಅಪ್ಲಿಕೇಶನ್ಸ್ ಇಶ್ಯೂ ಮಾಡಿರೋದು 80,000 ಕರೆಕ್ಟ್ ಏನಪ್ಪ ತಗೊಳ್ಳಿ ಕ್ಯಾಲ್ಕುಲೇಟರ್ ತಗೊಳ್ಳಿ ಬೇಗ ನೋಡಿ ಒಟ್ಟು ಇಶ್ಯೂ ಮಾಡಿರೋದು 80,000 ಅಪ್ಲಿಕೇಶನ್ಸ್ ಇದರಲ್ಲಿ 75% ಅಷ್ಟು ಅಪ್ಲಿಕೇಶನ್ಸ್ ಸೇಲ್ ಮಾಡಿದ್ದಾರೆ ಯಾರ್ಯಾರು ಯಾರ್ಯಾರು ಏನು ಮಾರಿದ್ದಾರೆ ಕಂಪನಿನು ಮಾರಿದೆ ಎಷ್ಟ್ ಬರುತ್ತೆ 60,000 ಬರುತ್ತೆ ಅರ್ಥ ಆಗ್ತಿದ್ಯಾ ನೋಡಿ 80,000 ಶೇರ್ಸ್ ಇಶ್ಯೂ ಮಾಡಿದ್ದಾರೆ ಅದರಲ್ಲಿ ಎ ಒಪ್ಕೊಂಡಿರೋದು 80% ಓಕೆನಾ 80% ಇನ್ ಮಿಕ್ಕಿದ ಯಾರು ಕಂಪನಿ 16,000 ಮಾರ್ತಾ ಇದೆ ಮಾರಬೇಕು ಅಂತ ಒಪ್ಕೊಂಡಿದೆ ಒಟ್ಟು 80,000ದಲ್ಲಿ ಇಬ್ರು ಸೇರಿ ಕಂಪನಿ ಮತ್ತೆ ಎ ಇಬ್ರು ಸೇರಿ ಎಷ್ಟು ಅಪ್ಲಿಕೇಶನ್ಸ್ ಮಾಡಿದ್ದಾರೆ 60,000 ಶೇರ್ಸ್ ನ ಮಾರಿದ್ದಾರೆ ಅದ್ ಹೆಂಗ್ ಗೊತ್ತಾಯ್ತು ಪ್ರಾರಂಭ ಕೊಟ್ಟಿದ್ದಾನೆ ಏನಂತ ಟೋಟಲ್ ಅಪ್ಲಿಕೇಶನ್ಸ್ ಪಬ್ಲಿಕ್ ಇಂದ ಎಷ್ಟು ಪರ್ಸೆಂಟ್ ರಿಸೀವ್ ಮಾಡಿರೋದಂತೆ 75% ಅದೆಷ್ಟು ಬರುತ್ತೆ 60,000 ಬರುತ್ತೆ ಇದರಲ್ಲಿ ಎ ಮಾರಿರೋದು ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅವನೇ ಹೇಳಿದ್ದಾನೆ 40,000 ಅಪ್ಲಿಕೇಶನ್ಸ್ ನ ಮಾರಿದೀನಿ ಅಂತ ಹೇಳ್ತಿದ್ದಾನೆ ಹೌದಾ The issue of which 40,000 applications bear the rubber stamp of A at the headline. And the rubber stamp of A is no marked application. Alge unmarked residence. Unmarked applications. Correcta. Hagarle yar marido di do company marido do. Alge company yest jasti maridare 4,000 jasti maridare. 4,000 ಜಾಸ್ತಿ ಮಾಡಿದ್ರೆ ಖಂಡಿತ ಎಕ್ಸೆಸ್ ಕರೆಕ್ಟಾ ಎಕ್ಸೆಸ್ ಆಫ್ ಕಂಪನಿ ಯಾರು ಕೊಡ್ಬೇಕು ಟು ಎಗ್ ಎಷ್ಟು ಕೊಡ್ತೀವಿ 4,000 ಕೊಡ್ತೀವಿ ಇವೊಂದು ನಿಲ್ಲ ಆಯ್ತು ಕರೆಕ್ಟ್ ಏನಪ್ಪ ಅಲ್ಲಿಗೆ ಇನ್ನು ಎಷ್ಟು ಮಾಡ್ಬೇಕು ಇವನು ಇದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎ ಮಾರಿರೋದು ಒಟ್ಟು ಎಷ್ಟಂತೆ ಎಷ್ಟು ಇಲ್ಲ ಇದೆ ನೋಡು ಮಾರ್ಕ್ ಅಪ್ಲಿಕೇಶನ್ಸ್ ಎಷ್ಟಿದೆಯೋ ಅಲ್ಲಿ ಉಡುತ್ತೀರ ಎಷ್ಟು ಬರೋದು 40,000 ಶೇರ್ಸ್ ಅಲ್ಲಿಗೆ ಎ ಇನ್ನ ಎಷ್ಟು ಮಾಡಬೇಕು 20,000 ಶೇರ್ಸ್ ಮಾಡಬೇಕು
ಕರೆಕ್ಟಾ? ಇದನ್ನ ಏನಂತ ಕರೆಯೋಣ? ನೆಟ್ ಲಯಬಿಲಿಟಿ. ನೋಡಿ ಟೋಟಲ್ 80,000 80 ರಲ್ಲಿ 60 ನೆಕ್ಸ್ಟ್ ಬರುತ್ತೆ 20,000 ಆನ್ಸರ್ ಸರಿಯಾಗಿದೆ. ಇದರಲ್ಲಿ ಇನ್ನೊಂದು ಕ್ವೆಶ್ಚನ್ ಕೇಳಿದ ಏನದು ಅಂದ್ರೆ ಕಮಿಷನ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿ ಕ್ಯಾಲ್ಕುಲೇಷನ್ ಆಫ್ ಕಮಿಷನ್ ನೋಡಿ ಟೋಟಲ್ ಎ ಒಪ್ಪಿಕೊಂಡ್ರಲ್ಲಿ ಮಾರೋದಕ್ಕೆ ಎಷ್ಟಪ್ಪ 64,000 ಕರೆಕ್ಟಾ? ಸೊ ಹಾಗಾದ್ರೆ ಇಶ್ಯೂ ಪ್ರೈಸ್ ಏನಿದು ಇಶ್ಯೂ ಪ್ರೈಸ್ 64,000 ಶೇರ್ಸ್ ಇಂಟು ಒಂದು ಶೇರ್ ಎಷ್ಟು ಅಂತಪ್ಪ 10 ರೂಪಾಯಿ ಅಂತ ಕರೆಕ್ಟಾ? ಒಂದು ಶೇರ್ 10 ರೂಪಾಯಿ ಪ್ಲಸ್ 10 ರೂಪಾಯಿ ಮೇಲೆ 20% ಪ್ರೀಮಿಯಂ ಕರೆಕ್ಟಾ? 20% ಅಂದ್ರೆ ಎಷ್ಟು ಬರುತ್ತೆ 2 ರೂಪಾಯಿ ಬರುತ್ತೆ ಕರೆಕ್ಟಾ? 20% 10 ರೂಪಾಯಿ ಮೇಲೆ ಪ್ರೀಮಿಯಂ ಅಂದ್ರೆ ಏನು ಜಾಸ್ತಿ ಪ್ರೀಮಿಯಂ ಅಂದ್ರೆ ಏನು ಜಾಸ್ತಿ 10 ರೂಪಾಯಿಗಿಂತಲೂ 20% ಜಾಸ್ತಿ ಅಂದ್ರೆ 2 ರೂಪಾಯಿ 12 ರೂಪಾಯಿ ಆಗುತ್ತೆ ಅಲ್ಲಿಗೆ 64,000 ಇಂಟು 12 ಮಾಡಿ ಎಷ್ಟು ಬರುತ್ತೆ ಹೇಳಿ 64,000 ಇಂಟು 12 7,68,000 ಕರೆಕ್ಟಾ? ಈ 7,68,000 ಮೇಲೆ ಅವನು 4% ಅಂತ ಹೇಳಿದಾನೆ ಹೇಳಿ ನೋಡಿ 5% ಕೊಡ್ಬೋದು ಅದಕ್ಕಿಂತಲೂ ಕಡಿಮೆ ಬೇಕಾದ್ರೆ ಕೊಡ್ಬೋದು ಅದಕ್ಕಿಂತಲೂ ಜಾಸ್ತಿ ಕೊಡೋ ಹಾಗಿಲ್ಲ ಅದೇ ರೂಲ್ಸ್ ಅರ್ಥ ಆಗ್ತಿದ್ಯಾ? ಎಷ್ಟು 30,720 ದಿಸ್ ಈಸ್ ದ ಟೋಟಲ್ ಕಮಿಷನ್ ಪೇಯಬಲ್ ಟು ಮಿಸ್ಟರ್ ಎ ಇಷ್ಟು ಕಮಿಷನ್ ಎಗೆ ಕೊಡ್ಬೇಕಾಗುತ್ತೆ ಅರ್ಥ ಆಯ್ತಾ? ನೋಡಿ 10 ರೂಪಾಯಿ ಇಶ್ಯೂ ಏನೋ ಫೇಸ್ ವ್ಯಾಲ್ಯೂ ಅದನ್ನ ಎಷ್ಟಕ್ಕೆ ಇಶ್ಯೂ ಮಾಡ್ತಾ ಇದೀವಿ 20% ಪ್ರೀಮಿಯಂ ಅಂದ್ರೆ 10 ರೂಪಾಯಿ ಮೇಲೆ 20% ಜಾಸ್ತಿ ಎಷ್ಟಾಯ್ತು ಜಾಸ್ತಿ 2 ರುಪೀಸ್ ಆಯ್ತು ಅಲ್ಲಿಗೆ 12 ರುಪೀಸ್ ಲೆಕ್ಕದಲ್ಲಿ ಇಷ್ಟು ಕ್ಯಾಲ್ಕುಲೇಟ್ ಮಾಡ್ಬೇಕು ಅರ್ಥ ಆಯ್ತಾ? ಓಕೆ.